ನಮಸ್ಕಾರ, ನೈನ್ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದಾದ್ಯಂತ ಪೌರತ್ವದ ಕಿಚ್ಚು, ಇಲ್ಲಿ ಸಂಭ್ರಮ. 20,000 ಬಾಂಗ್ಲಾ ವಲಸಿಗರಿಗೆ ಪೌರತ್ವ, ದೇಶದ ಮೊದಲ ಕಾರ್ಯಕ್ರಮಕ್ಕೆ ಸಿದ್ಧತೆ. ಕಾರ್ಯಕ್ರಮಕ್ಕೆ ಬರ್ತಾರ ಮೋದಿ, ಸಿಂಧನೂರು ಪೌರತ್ವ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಪೌರತ್ವ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸಿಎಎ, ಎನ್ಆರ್ಸಿ, ಎನ್ಪಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಹೋರಾಟ ಪ್ರತಿಭಟನೆಗಳು ನಡೀತಾ ಇದೆ ಅಂತ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹೋರಾಟ ಪ್ರತಿಭಟನೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪೌರತ್ವ ಹೋರಾಟದ ಕಿಚ್ಚಿನ ನಡುವೆ ಕರುನಾಡಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಬಾಂಗ್ಲಾದ ವಲಸಿಗರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1971ರಲ್ಲಿ ಭಾರತಕ್ಕೆ ವಲಸೆ ಬಂದಿದ್ದಂತವರಿಗೆ ಪೌರತ್ವವನ್ನ ನೀಡಲಾಗ್ತಾ ಇದೆ. 5 ಕ್ಯಾಂಪ್ಗಳಲ್ಲಿದ್ದಾರೆ 20,000 ವಲಸಿಗ ಬಾಂಗ್ಲಾ ಜನರು. ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲೇ ಇವರೆಲ್ಲರೂ ಕೂಡ ಹಿಂದೂಗಳು ಭಾರತಕ್ಕೆ ಬಂದಿದ್ದಾರೆ. 20,000 ಜನ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿಯಿಂದ ಫುಲ್ ಖುಷಿಯಾಗಿದ್ದಾರೆ ಈ ಬಾಂಗ್ಲಾದಿಂದ ಬಂದಿರುವಂತಹ ಹಿಂದೂಗಳು. ಜನವರಿ 15, 2020 ಒಳಗಡೆ ಪೌರತ್ವ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಗುತ್ತೆ. ಕಾರ್ಯಕ್ರಮಕ್ಕೆ ಬರುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೊಪ್ಪಳ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿದೆ ಈ ಸಿಂಧನೂರಿನ ಕಾಲೋನಿ. ಪುನರ್ವಸತಿ ಕ್ಯಾಂಪ್ಗಳಲ್ಲಿ ಮುಗಿಲು ಮುಟ್ಟಿದೆ ಸಂಭ್ರಮಾಚರಣೆ. ದೇಶದ ಮೊದಲ ಪೌರತ್ವ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಇದಾಗಲಿದೆಯಂತೆ. ನಮ್ಮ ರಾಜ್ಯದಲ್ಲಿ ನಡೆಯುವಂತ ಕಾರ್ಯಕ್ರಮನೇ ದೇಶದ ಮೊದಲ ಪೌರತ್ವ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಆಗಲಿದೆ. ಜನವರಿ 15ರ ಒಳಗಡೆ, ಅಂದ್ರೆ ಸಂಕ್ರಾಂತಿ ಹಬ್ಬದ ಒಳಗಡೆ ಇವರಿಗೆ ಪೌರತ್ವವನ್ನ ನೀಡಲಾಗುತ್ತೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಬರೋಬ್ಬರಿ 20,000 ಜನ ಬಾಂಗ್ಲಾದಿಂದ ಬಂದಿರುವಂತ ವಲಸಿಗರು, ಹಿಂದೂಗಳು. ಇವರೆಲ್ಲರಿಗೂ ಕೂಡ ಪೌರತ್ವವನ್ನ ಕೊಡ್ಲಾಗ್ತಾ ಇರುವಂತದ್ದು. ಯಾವಾಗ ಈ ಒಂದು ಸಿಎಎ ಅಂದ್ರೆ ಈ ಪೌರತ್ವ ಕಾಯ್ದೆ ಜಾರಿಗೆ ಬಂತು, ಅವತ್ತಿನಿಂದ ಕಂಪ್ಲೀಟ್ ಆಗಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಎಲ್ಲದೂ ಕೂಡ ನಮಗೆ ಸಿಗುತ್ತೆ, ನಾವು ಈಗ ಭಾರತೀಯರು ಅನ್ನುವ ಖುಷಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ನಮ್ಮಪ್ಪನವರು ಅಲ್ಲಿದ್ದ ಬಂದು ನಮ್ಮ ತಾತನವ್ರು ಬಂದಿದ್ರು, ನಮ್ಮಪ್ಪನವ್ರು ಬಂದಿದ್ರು. ಬಂದಿದ ಮೇಲೆ ಇಲ್ಲಿ ಹೊಲ ಮನೆ ಎಲ್ಲ ಕೊಟ್ಟಾರ, ವಾಸ ಮಾಡ್ತಾರೆ ಸಿನ್ನೂರಲ್ಲಿ. ಇವಾಗ ಸದ್ಯಾಗ ನಾವು ಹುಟ್ಟು ದೊಡ್ಡವರಾದ್ಮೇಲೆ ನಮ್ಮ ಸಣ್ಣ ಸಣ್ಣ ಮಕ್ಕಳು, ನಾವೆಲ್ಲರೂ ಹುಟ್ಟು, ನಾವು ಏನೇನೋ ಕಾಗದ ಮಾಡಬೇಕು, ನಾವು ಏನೇನೋ ಇನ್ಕಮ್ ಮಾಡಿಸ್ಬೇಕು ಅಂದರೆ ತಹಶೀಲ್ ವಹಿಸಿ ಹೋಗಿ ಅವ್ರು ಇದೆಲ್ಲ ಸಿಟಿಸಿಮ್ ಇವೆಲ್ಲ ಕೇಳ್ತಾರೆ. ಇವಾಗ ಸದ್ಯಾಗ ನಾವು ಇಲ್ಲೇ ಹುಟ್ಟುವಿ, ನಮಗೆ ಸಿಟಿಸಿಮ್ ಏನಿಲ್ಲ, ನಮ್ಮ ಡಾಕ್ಯುಮೆಂಟ್ ಏನು ಸೇನಿಲ್ಲ. ಐಡೆಂಟಿ ಕಾರ್ಡಿಗೆ ಸಣ್ಣ ಸಣ್ಣಕ್ಕಾಗಿದೆ ಕೊಡ್ಬೇಕಂದ್ರೆ ಎಲ್ಲ ಸಾಮಾನುಗಳು ಕೇಳ್ತಾರೆ. ನಾವು ಇಲ್ಲಿ ಹೋಗಿದ್ಮೇಲೆ ವಾಪಸ್ ಬರಬೇಕಾಗತ್ತೆ. ನಮಗೆ ಅದಕ್ಕೆ ಖುಷಿ ಆಗ್ತಿದ್ದೆ. ಅವರು ನಮಗೆ ಮೋದಿ ಸರ್ಕಾರ ಎಲ್ಲ ಪಟ್ಟ, ನಾವು ಹೊಲ ಮಾಡ್ತೀವಿ, ಏನಿಲ್ಲ ಕಾಗದಿಲ್ಲ, ಬರೇ ಹೊಲ. ನೋಡಿದ್ರಲ್ಲ, ಒಂದ್ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಇಲ್ಲಿ ಸಂಭ್ರಮ ಇರುವಂತದ್ದು. ನಮಗೆ ಪೌರತ್ವ ಸಿಗ್ತಾ ಇದೆ, ಸೊ ಈಗ ನಮಗೆ ಪೌರತ್ವ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾವು ಭಾರತೀಯರು, ನಮಗೆ ಎಲ್ಲ ಸೌಲಭ್ಯಗಳು ಇನ್ನು ಮುಂದೆ ಸಿಗುವಂತ ವಿಶ್ವಾಸವನ್ನ ಕೂಡ ಇವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ಸೌಲಭ್ಯಗಳನ್ನ ಅವರಿಗೆ ಕೊಡ್ಲಾಗಿದೆ. ಒಂದ್ ಕಡೆ ಜಾಗವನ್ನ ಕೊಡ್ಲಾಗಿರುವಂತದ್ದು, ಇನ್ನೊಂದ್ ಕಡೆ ಎಲ್ಲ ರೀತಿಯಾದಂತ ಅಂದ್ರೆ ಈಗ ಬಿಪಿಎಲ್ ಕಾರ್ಡು, ಎಪಿಎಲ್ ಕಾರ್ಡು ಇವೆಲ್ಲ ಇರ್ತವಲ್ಲ, ಅವೆಲ್ಲ ಸೌಲಭ್ಯಗಳು ಕೂಡ ಇವರಿಗೆ ತಲುಪ್ತವೆ. ಇನ್ನು ಜನವರಿ 15ರ ಒಳಗಡೆ ಅಲ್ಲಿರುವಂತ ಎಲ್ಲ ಬಾಂಗ್ಲಾದಿಂದ ಬಂದಿರುವಂತ ಹಿಂದೂಗಳಿಗೆ ಪೌರತ್ವ ಕಾಯ್ದೆಯ ಅನ್ವಯ ಪೌರತ್ವವನ್ನ ನೀಡಲಾಗ್ತಾ ಇರುವಂತದ್ದು. ಇನ್ನು ಇವರಿಗೆ ಪೌರತ್ವವನ್ನ ನೀಡಲಾಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅಲ್ಲಿನ ಸಂಸದರಾಗಿರುವಂತ ಸಂಗಣ್ಣ ಕರಡಿ ಅವರು ಮೋದಿ ಅವರಿಗೆ, ಗೃಹ ಸಚಿವ ಅಮಿತ್ ಶಾ ಅವರಿಗೆ, ಹಾಗೆ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಪ್ಪ, ಒಂದ್ ಕಡೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಇನ್ನು ಒಂದ್ ಕಡೆ ಸಂಭ್ರಮ ಮನೆ ಮಾಡಿರುವಂತದ್ದು. ಯಾವ ರೀತಿಯಾಗಿದೆ ಆ ಒಂದು ಕ್ಯಾಂಪ್ಗಳಲ್ಲಿನ ಸಂಭ್ರಮ? ಈ ಹಿಂದಿನ ನಾವು ಇದ್ದಾಗ ನಾವು ಈಗ
ಏನು ರಾಜ್ಯದಲ್ಲಿ ಎನ್ಆರ್ಸಿ ಮತ್ತು ದೇಶದಲ್ಲಿ ಎನ್ಆರ್ಸಿ ಮತ್ತು ಸಿಎ ಬಗ್ಗೆ ಪರ ವಿರೋಧ ಮತ್ತು ಗೊಂದಲ ಉಂಟಾಗಿರುವ ಈ ಮಧ್ಯೆನೆ ಸುಮಾರು 50 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿರುವಂತ ಒಂದು ಬಾಂಗ್ಲಾದಿಂದ ಬಂದಿರುವಂತ ಸುಮಾರು 20 ಜನರಿಗೆ ಇಲ್ಲಿ ಪೌರತ್ವ ಇರಲಿಲ್ಲ. ಏನು ಅವಾಗ ಬಂದಿರುವಂತವರಿಗೆ ಒಂದು 10,000 ಜನಕ್ಕೆ ಪೌರತ್ವ ನೀಡಿದ್ರು. ಅವರು ಸೆಟ್ಲರ್ ಎಂದು ಆಗಲೇ ಅವರು ಪೌರತ್ವ ಇದೆ, ಆದ್ರೆ ಅವ್ರ ಸಂಬಂಧಿಕರು ಮತ್ತು ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಬಂದವರಿಗೆ ಪೌರತ್ವವನ್ನು ನೀಡಿರಲಿಲ್ಲ. ಪೌರತ್ವ ನೀಡದೇ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಪೌರತ್ವ ಸಿಗಬೇಕು, ಮತ್ತೆ ಈ ಮಧ್ಯೆ ಎನ್ಆರ್ಸಿ ಕೈದು ಬಂದಾಗ ನಮ್ಮನ್ನ ಹೊಡೆದಾಕ್ತಾರ ಅನ್ನುವಂತ ಭಯಿತ್ತು. ಆದ್ರೆ ಎಲ್ಲಕ್ಕೂ ತೆರೆದಿದ್ದು ಈಗಾಗಲೇ ಏನು ಇಲ್ಲಿರುವಂತ ಎಲ್ಲರಿಗೂ ಏನು ಇಲ್ಲಿರುವಂತ ಎಲ್ಲರಿಗೂ ಪೌರತ್ವ ಸಿಗುತ್ತೆ ಅನ್ನುವಂತ ಮಾಹಿತಿ ಸಿಕ್ಕ ನಂತರ ಅವ್ರಿಗೆ ಇಲ್ಲಿ ಸಂಭ್ರಮ ಮಾಡಿದೆ. ಈ ಮಧ್ಯೆ ಏನಂತ ಹೇಳಿದ್ರೆ ಇದು ಸಿಂಧನೂರು ತಾಲೂಕಿನಲ್ಲಿ ಇದ್ರು ಸಹ ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತ ಸಂಗಾಣ ಕರಡಿ ಅವರು ಈಗಾಗಲೇ ನವೀನ್ ಕುಮಾರ್ ಕಟೀಲ್ ಅವರಿಗಿದ್ದರೆ ಇದು ಮೊದಲು ಕಾರ್ಯಕ್ರಮವಾಗಲಿ ಇಲ್ಲಿಗೆ ಬರಲಿ ಜನವರಿ 15 ರೊಳಗಾಗಿ ರಾಜ್ಯದ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತು ಗೃಹ ಸಚಿವರು ಈ ಬಂದು ಇಲ್ಲಿಗೆ ಅವರು ಕೊರತೆ ನೀಡುವಂತ ಕಾರ್ಯಕ್ರಮ ಆಗ್ಲಿ ಅಂತಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೊಟ್ಟಿದ್ದಾರೆ, ಮತ್ತು ಈ ರೀತಿ ಗೃಹ ಸಚಿವರಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಮತ್ತು ಜೆಪಿ ನಡ್ಡಾ ಅವರಿಗೂ ಸಹ ಪತ್ರ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇಷ್ಟೊಂದೇ ಅವರಿಗೆ ಪೌರತ್ವ ಸಿಗುವಂತ ಮೊದಲು ಕಾರ್ಯಕ್ರಮ ಸಿಂಧೂರಿನಲ್ಲಿ ನಡೆಯುವ ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶರಣಪ್ಪ ವಾಚಲಾಪುರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೋದಿ ಉಜ್ವಲ ಯೋಜನೆಗೆ ಕನ್ನ, ಬಡವರ ಸಿಲಿಂಡರ್ ದಂಧೆಕೋರರ ಪಾಲು, ಎಗ್ಗಿಲ್ಲದೆ ನಡೀತಾ ಇದೆ ದಂಧೆ, ಅಧಿಕಾರಿಗಳು ಮೌನ, ಅಕ್ರಮ ಬಯಲು ಮಾಡ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ. ಸೊಗೆಯಿಂದ ಮುಕ್ತಿಗೆ ಮೋದಿ ಮಾಡಿದ್ದಾರೆ ಪ್ಲಾನ್ ಅನ್ನ, ಅದು ನಿಮಗೂ ಕೂಡ ಗೊತ್ತಿದೆ. ಅವರು ಕಳೆದ ಬಾರಿ ಇದ್ದಂತ ಸಂದರ್ಭದಲ್ಲಿ, ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ, ಫಸ್ಟ್ ಅಂಡ್ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನ ಜಾರಿಗೆ ತಂದಿದ್ರು. ಅದು ಉಜ್ವಲ ಯೋಜನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಈ ಒಂದು ಉಜ್ವಲ ಯೋಜನೆ ಕೂಡ ಒಂದು. ಅದಕ್ಕೆ ಈಗ ಕನ್ನ ಹಾಕಲಾಗ್ತಾ ಇದೆ. ಬಡವರ ಸಿಲಿಂಡರ್ ದಂಧೆಕೋರರ ಪಾಲಾಗ್ತಾ ಇರುವಂತದ್ದು, ಯಾವ ರೀತಿಯಾಗಿ ದಂಧೆಕೋರರ ಪಾಲಾಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಗೊತ್ತಿರುವ ರೀತಿಯಲ್ಲಿ ಕೆಲವೊಂದು ಕಡೆ ನೀವು ಕೂಡ ನೋಡಿರ್ತೀರಾ, ಆದ್ರೆ ಇಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈ ಒಂದು ದಂಧೆ. ಅಕ್ರಮ ಸಿಲಿಂಡರ್ ಪಡೆದು ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ಲಾಗ್ತಾ ಇದೆ. ಕೆಜಿ ಲೆಕ್ಕದಲ್ಲಿ ರಾಜಾರೋಷವಾಗಿ ಗ್ಯಾಸ್ ಅನ್ನ ಫಿಲ್ಲಿಂಗ್ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ಲಿಕ್ಕೂ ಕೂಡ ಕೆಲವೊಂದು ರೂಲ್ಸ್ ಗಳಿದೆ. ಇಂತಹ ಒಂದು ಜಾಗದಲ್ಲಿ ಇಂತಹ ಕಡೆನೆ ಗ್ಯಾಸ್ ಅನ್ನ ಫಿಲ್ ಮಾಡಬೇಕು, ಅದಕ್ಕೆ ಲೈಸೆನ್ಸ್ ಕೂಡ ಇರಬೇಕು ಅನ್ನೋದಿದೆ. ಅದ್ಯಾವುದನ್ನು ಕೂಡ ಯೂಸ್ ಮಾಡ್ಲಾಗ್ತಾ ಇಲ್ಲ. ಎಲ್ಲ ಒಂದು ನಿಯಮಗಳನ್ನ ಕೂಡ ಗಾಳಿಗೆ ತೂರೋದ್ರ ಜೊತೆ ಜೊತೆಗೆ ಇಲ್ಲಿ ಅಕ್ರಮವಾಗಿ ಗೌರ್ಮೆಂಟ್ ಇಂದ ಕೊಡ್ತಾ ಇರುವಂತ ಸಬ್ಸಿಡಿ ಇಲ್ಲಿ ಕೊಡ್ತಾ ಇರುವಂತ ಗ್ಯಾಸ್ ಸಿಲಿಂಡರ್ ಅಲ್ಲಿರುವಂತ ಗ್ಯಾಸ್ ಅನ್ನ ಬೇರೆ ಕಡೆ ಫಿಲ್ ಮಾಡ್ತಾ ಇರುವಂತದ್ದು. ಆ ಒಂದು ಅಕ್ರಮವನ್ನ ಬಯಲು ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಗದಗದ ಲಕ್ಷ್ಮೇಶ್ವರ ಪಟ್ಟಣದ ಕುಮಾರ್ ದಂಧೆಕೋರ ಈತ ಸಾಕಷ್ಟು ಈ ರೀತಿಯಾಗಿ ಗ್ಯಾಸ್ ದಂಧೆಯನ್ನು ಮಾಡ್ತಾ ಇರುವಂತದ್ದು. ಈತನ ಜೊತೆಗೆ ಸಾಕಷ್ಟು ಜನ ಇದ್ದಾರೆ. ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಮಾಡೋದೇ ಈತನ ಕೆಲಸ ಆಗ್ಬಿಟ್ಟಿದೆ. ಆಟೋ, ಕಾರು, ಪುಟ್ಟ ಸಿಲಿಂಡರ್ಗೂ ಕೂಡ ಅಕ್ರಮವಾಗಿ ಫಿಲ್ಲಿಂಗ್ ಅನ್ನು ಮಾಡ್ತಾ ಇದ್ದಾನೆ. ಅಕ್ರಮ ದಂಧೆಗೆ ಬೆಂಬಲಿಸ್ತಾ ಇದೆಯಾ ಗ್ಯಾಸ್ ಏಜೆನ್ಸಿ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕೆಂದ್ರೆ ಅಫಿಷಿಯಲಿ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ಈತನ ಮುಖಾಂತರ ಏನಾದ್ರು ಮಾಡಿಸ್ತಾ ಇದಾರ ಅನ್ನುವ ಕೂಡ ಪ್ರಶ್ನೆ ಇದೆ. ದಂಧೆಕೋರ ಕುಮಾರ್ಗೆ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೂಡ ಇದೆ. ಗ್ಯಾಸ್ ಏಜೆನ್ಸಿಯಿಂದಲೇ ಸಿಲಿಂಡರ್ ಸಿಗ್ತಾ ಇರುವಂತದ್ದು ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಲಕ್ಷ್ಮೇಶ್ವರದಲ್ಲಿ ಕುಮಾರ್ ಒಬ್ಬನೇ ಈ ರೀತಿಯಾಗಿ ದಂಧೆ ಮಾಡ್ತಾ ಇಲ್ಲ, ಸಾಕಷ್ಟು ಜನ ಈ ರೀತಿಯಾಗಿ ದಂಧೆ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ದಂಧೆ ಬಯಲಾಗಿದೆ. ಯಾವ ರೀತಿಯಾಗಿ ಸ್ಟಿಂಗ್ ಆಪರೇಷನ್ ಮಾಡಿದೀವಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬುಕ್ ಬೇಡ ನಮ್ ಕಡೆ ಒಂದು 20-30 ಬುಕ್ ಅದ ಈಗೂ ತಿಂಗಳು ಬಂದಂತ ಅಂತಿರ್ತೀವಲ್ಲ ಹೊಸ ಅಂತಕೊಂಡ್ರೆ 25 ಟಕ್ಕಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಲ್ ಹಿಂಗ ಹಾಕಿದ ಬುಕ್ ಆಮೇಲೆ ನಾಳೆ ಅಮಾವಾಸ್ಯೆಗೆ ಆ ಟೈಮ್ ಬೇಕಾಗ್ತದೆ. ಇಲ್ಲ ಅಂತ ಪಿಜಿ ಆಟೋದು ಆದ್ರೆ 90% ಅವರೇ ತುಂಬಿರ್ತಾರೆ. ಗಡಿಯಾರ ತಗೊಂಡ್ಬಿಡ್ತಾರೆ ಸಮೇತ ಅವ್ರ ಬಂದ್ಬಿಡ್ತಾರೆ. ನಾವು ಹಾಕ್ಬಿಡೋಷ್ಟೇ ಒಂದು ಟಕ್ಕಿಗೆ ಆಟೋ ತಿಂದ್ರೆ 30 ಅಂತ, ಕಾರ್ ತಿಂದ್ರೆ 50 ಅವ್ರು ನಾವ ಹಾಕದ ಎಸಿದ್ರೆ ಕಮ್ಮಿ ನಮಗೆ ಮುಂದಾದ್ರೆ ಈಗಂತೂ ಇಲ್ಲಿ ಮಟ್ಟ ಏನಿಲ್ಲ.
ಏನಿಲ್ಲ ರೀ, ಬುಕ್ ಒಂದ ತಂದ್ಕೊಡಿ, ಬೇರೆ ಏನಿಲ್ಲ. ಅವನೇನಿಲ್ಲ, ತಗೊಂಡು ಬಿಲ್ ಮಾಡ್ಸ್ಕೊಂಡು ಮುಗಿತು. ಒಂದ್ ಪ್ಯಾಕೇಜ್ ಎಷ್ಟು ನಮಗೆ ಎಷ್ಟು ಒಂದ್ ಪ್ಯಾಕೇಜ್ ಅಂದ್ರೆ ಕಮ್ಮಿ ಆಗಿಲ್ಲ ಸಮಸ್ಯೆ. ಈಗ ಕಂಟಿನ್ಯೂ 4 ತಿಂಗಳಿಗೆ 611 ರೂಪಾಯಿ ಆಗ್ತದೆ. ಮೊಮ್ಮಕ್ಳಿಗೆ 735 ರೂಪಾಯಿ, 540 ರೂಪಾಯಿ ಅಂತ ಅಂದ್ರಿ. ಈಗ ನನಗೆ ಬಂದು ಇಷ್ಟ 750 ರೂಪಾಯಿ ಕೇಳಂಗಿಲ್ಲ, ಯಾಕಂದ್ರೆ ಒಂದು ಮನೆಯಲ್ಲಿ ಇರ್ತಾವ ಅಥವಾ ಇಲ್ಲೇ ಇಳಿಸ್ಬಿಡಂತೀವಿ. ಅಲ್ಲಿ ಇರ್ತದ ಇಲ್ಲಿ ಇಳಿಸ್ತಾರ, 750 ಇಲ್ಲಿ ತಂದ್ಕೊತೀವಿ. ಹಿಂಗಾಗಿ ಏನಕತಿ ರೇಟು 700 ರೊಳಗೆ 600 ರೂಪಾಯಿ ಇದ್ವು ಅಂದ್ರೆ ತೂಪ 56 ರೂಪಾಯಿ ನೀ ತಗೋ ಅಂತ 10 ರೂಪಾಯಿ ಕೃಷಿಲಿ ಕೊಟ್ಟು ತಗೋಬೋದು. ಏನಿಲ್ಲ 700 ಮೇಲೆ ಈಗ ನೆಕ್ಸ್ಟ್ ಮತ್ತೆ 50-60 ರೂಪಾಯಿ ಹೆಚ್ಚಿಗೆ 800 ಆಗ್ಬಿಟ್ಟು ಮುಂದೆ ಕೊಡೋಕೆ ಸಮಸ್ಯೆ ತೊಗೊಳಕ್ಕೆ ಎಂತ ಇದ್ದೀನಿ. 100 ಯಾರ ಮ್ಯಾಗ 80-90 ರೂಪಾಯಿ ಅಂದ್ರೆ ಅವ್ರು. ಎಷ್ಟು ಕೆಜಿ ಬೇಕು ನಿಮ್ಗೆ? ಅಲ್ಲ, 1 ಕೆಜಿ ಹಾಕೋದು ಅಂತ ಅರ್ಜೆಂಟಿಗೆ 1 ಕೆಜಿ ಬೇಕಾಗಿತ್ತು. 1 ಕೆಜಿ ಆಯ್ತಾವ ಖಾಲಿ ಆಗೈತೆ 1 ಕೆಜಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್, ನೋಡ್ತಾ ಇದ್ವಿ ಮಾಡ್ತಿರೋದೇ ಫಸ್ಟ್ ಆಫ್ ಆಲ್ ಅಕ್ರಮ, ಅಂತದ್ರಲ್ಲಿ ರಾಜಾರೋಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲೇ ಫಿಲ್ಮ್ ಮಾಡ್ತಾ ಇರುವಂತದ್ದು, ಯಾರು ಇದಕ್ಕೆ ಬ್ರೇಕ್ ಹಾಕೋರೇ ಇಲ್ವಾ ಅಲ್ಲಿ? ಹೌದು ಪೃಥ್ವಿರಾಜ್, ಏನು ಗದಗ ಜಿಲ್ಲೆಯ ಲಕ್ಷ್ಮೀ ಸೋಪಟ್ಟಣದಲ್ಲಿ ಅವ್ಯಾಹತವಾಗಿ ಈ ಒಂದು ದಂಧೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಗ್ಯಾಸ್ ದಂಧೆ ಒಂದು ಏನು ನರೇಂದ್ರ ಮೋದಿ ಅವರು ಉಜ್ವಲ ಯೋಜನೆಯನ್ನ ಬಡವರ ಸಂಜೀವನಿಯನ್ನಾಗಿ ಈ ಒಂದು ಯೋಜನೆಯನ್ನ ತಂದಿರತಕ್ಕಂಥದ್ದು. ಈ ದಂಧೆಯನ್ನ ಈ ಏನು ಗ್ಯಾಸ್ ಯೋಜನೆಯನ್ನ ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಈ ಏನು ಕುಮಾರ್ ಎಂಬಾತ ಹಗಲಿರು ಅಲ್ಲಿ ಗ್ಯಾಸ್ ಏನು ಗ್ಯಾಸ್ ಫಿಲ್ಲಿಂಗ್ ದಂಧೆಯನ್ನ ಕೂಡ ಆರಂಭಿಸಿದ್ದಾನೆ. ಇನ್ನು ಲಕ್ಷ್ಮೇಶ್ವರ ಪಟ್ಟಣದ ಒಂದು ಜನದಟ್ಟಣೆಯ ಪ್ರದೇಶ ಆಗಿರ್ತಕ್ಕಂಥದ್ದು, ಅಲ್ಲಿ ಮಾರುಕಟ್ಟೆ ಸಹ ಅಲ್ಲಿ ಇರ್ತಕ್ಕಂಥದ್ದು, ಮಾರುಕಟ್ಟೆಯ ಜಾಗದಲ್ಲಿಯೂ ಕೂಡ ಮಸೀದಿಗಳು ಮಂದಿರಗಳು ಸಹ ಅಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಜಾಗೆಯಲ್ಲಿ ಇತ್ತ ಗ್ಯಾಸ್ ಫಿಲ್ಲಿಂಗ್ ಅನ್ನ ಮಾಡ್ತೇನೆ ಅದು ರಸ್ತೆಯಲ್ಲಿ ರಾಜಾರೋಷವಾಗಿ. ಯಾಕಂದ್ರೆ ಇಲ್ಲಿ ಪೊಲೀಸರ ಹೆದರಿಕೆಯೂ ಕೂಡ ಇಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಹೆದರಿಕೆಯೂ ಕೂಡ ಇಲ್ಲ, ಇದಕ್ಕೆ ಯಾವುದೇ ರೀತಿ ಭಯ ಅನ್ನೋದೇ ಕೂಡ ಇಲ್ಲಿ ಇರತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಕೂಡ ಆತನಿಗೆ ಸಾಕಷ್ಟು ಬಾರಿ ಹಿಡಿದ್ರು ಕೂಡ ಅಥವಾ ಯಾರಿಗೂ ಕೂಡ ಕ್ಯಾರಿ ಅಂತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈಗ ಇಂಥ ಇಂಥ ದಂಧೆ ನಡೀತಿದೆ ಅನ್ನೋ ಬಗ್ಗೆ ನ್ಯೂಸ್ ಎಷ್ಟು ಬುಕ್ ಇಟ್ಕೊಂಡಿದ್ದಾನೆ ಇವನು ಒಬ್ನೇ? ಯಾಕೆಂದ್ರೆ ಅಷ್ಟೊಂದು ಗ್ಯಾಸ್ ಫಿಲ್ ಮಾಡ್ತಾನೆ ಅಂದ್ರೆ ಮಿನಿಮಮ್ ಅಂದ್ರೂ ಒಂದ್ 10 ಗ್ಯಾಸ್ ಸಿಲಿಂಡರ್ ಮೇಲಂತೂ ಇರಬೇಕು. ಎಷ್ಟು ಬುಕ್ ಇದಾವೆ ಇವನ ಹತ್ರ ಅಕ್ರಮವಾಗಿ? ಈಗ ಕುಮಾರ್ ಎಂಬಾತ ಏನಿದ್ದಾನೆ ಆತನ ಬಳಿಯಲ್ಲಿ ಕೂಡ 20-25 ಗ್ಯಾಸ್ಗಳನ್ನ ಗ್ಯಾಸ್ ಫಿಲ್ಲಿಂಗ್ ಪಾಸ್ಬುಕ್ ಗಳನ್ನ ಇಟ್ಕೊಂಡು ತಾನೇ ಏನು ಅಲ್ಲಿ ಏಜೆನ್ಸಿ ಏನಿದೆ ಗ್ಯಾಸ್ ಏಜೆನ್ಸಿ ಅವ್ರ ಜೊತೆಗೆ ಫ್ಯಾಮಿಲಿ ಆಗಿ ಈ ಒಂದು ದಂಧೆಯನ್ನು ಕೂಡ ನಡೆಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಕ್ಕಂಥದ್ದು. ಯಾಕಂತಂದ್ರೆ ಇದೊಂದು ಏನು ಉಜ್ವಲ ಯೋಜನೆ ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಏನು ಬಡ ಜನರಿಗೆ ಒಂದು ಒಳ್ಳೇದಾಗ್ಲಿ, ಬಡವರು ಕೂಡ ಏನು ಸೌದೆ ಒಲೆಯಿಂದ ಮುಕ್ತವಾಗ್ಲಿ ಅನ್ನುವಂಥ ಯೋಜನೆ ಅಂತಂದ್ರೆ ಈ ಕುಮಾರ್ ಎಂಬಾತ ಅದು ಆ ಯೋಜನೆಯನ್ನ ದುರುಪಯೋಗಪಡಿಸಿಕೊಂಡು ತಾನು ತಾನು ಒಂದು ಸಬಲನಾಗಬೇಕು ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಯಾಕಂದ್ರೆ ಆ ಒಂದು ಬ್ಲಾಸ್ಟ್ ಏನು ಅಲ್ಲಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಕ್ಕಂಥ ರಸ್ತೆಯಲ್ಲಿ ಕೂಡ ಏನು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾನೆ ಆ ಗ್ಯಾಸ್ ಇಂದ ಬ್ಲಾಸ್ಟ್ ಆದ್ರೆ ಸಾಕು ಅಲ್ಲಿ ಸುತ್ತಮುತ್ತ. ಓಕೆ ಸಂತೋಷ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಈಗ ಸ್ಥಳೀಯರಾಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗರಾಜ್. ಸರ್ ನಮಸ್ಕಾರ. ಸರ್, ಯಾರು ಕಂಪ್ಲೇಂಟ್ ಮಾಡಿಲ್ವಾ? ನೋಡ್ತಾ ಇದ್ವಿ ಈ ಸುದ್ದಿನ. ಸರ್ ಅದು ಕಣ್ಣಿಗೆ ಕಾಣದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಸರ್ ಕಾಣಿಸ್ತಾ ಇದೆಯಲ್ಲ ಸರ್, ಸಾರ್ವಜನಿಕ ಸ್ಥಳದಲ್ಲೇ ಫಿಲ್ಮ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇ ಕೇಳಿಲ್ವಾ ಇದನ್ನ? ಅವ್ರಿಗೆ ಗೊತ್ತೇ ಇಲ್ವಾ ಅಥವಾ ಗೊತ್ತಿದ್ದು ದುಡ್ಡಿಸ್ಕೊಂಡು ಸುಮ್ಮನಾಗಿದಾರ? ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಜನ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರು ಕೂಡ ಹಾಗೆ ದಾರಿಲಿ ಹೋಗ್ತಾ ಬರ್ತಾ ನೋಡ್ತಾ ಇರ್ತಾರೆ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನೋಡ್ತಾ ಇದ್ದೀರಾ ಇಲ್ಲಿ ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ಎದುರಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಫಿಲ್ಮ್ ಮಾಡ್ತಾ ಇರುವಂತದ್ದು. ಅದು ಕೇಂದ್ರ ಸರ್ಕಾರ ಯೋಜನೆಯನ್ನ ಜಾರಿ ಮಾಡಿದೆಯಲ್ಲ, ಉಜ್ವಲ ಯೋಜನೆಯಲ್ಲಿ ಕೊಟ್ಟಿರುವಂತ ಆ ಒಂದು ಗ್ಯಾಸ್ ಸಿಲಿಂಡರ್ ಅಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾ ಇರುವಂತದ್ದು. ಅಟ್ ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡೋಣ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಜೊತೆಗೆ ಗ್ರೀನ್ ಸಿಗ್ನಲ್, ಮರಳು ಮಾಫಿಯಾಗೆ ಇನ್ಸ್ಪೆಕ್ಟರ್ ಸಪೋರ್ಟ್, ಹಣ ಪಡೆದ ದೃಶ್ಯ ನ್ಯೂಸ್ 18 ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ. ಬೆಂಗಳೂರು ಹೊರವಲಯದಲ್ಲಿ ಲಂಚಬಾಕ ಪೊಲೀಸರು ಒಬ್ಬರಿದ್ದಾರೆ, ಯಾವುದೇ ದಂಧೆ ನಡೆಸಬೇಕಿದ್ರು ಕೂಡ ಕೊಡ್ತಾರೆ ಪರ್ಮಿಷನ್ ಅನ್ನ, ಕಾನೂನು ಬಾಹಿರ ಚಟುವಟಿಕೆಗೆ ಸ್ವಾಗತಿಸ್ತಾರೆ ಇಲ್ಲಿರುವಂತ ಇನ್ಸ್ಪೆಕ್ಟರು. ಕಾನೂನಿನ ಅಕ್ರಮವಾಗಿ ನಡೆಸುವಂತವರು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರುವಂತವರು, ಕಷ್ಟದಲ್ಲಿದ್ದಂಥವ್ರಿಗೆ ಸ್ಪಂದಿಸಬೇಕಾಗಿರುವಂತ ಇನ್ಸ್ಪೆಕ್ಟರ್ ಇಲ್ಲಿ ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕೋದ್ಬಿಟ್ಟು ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಸಾಕು, ಯಾವುದೇ ದಂಧೆಗೆ
ಗ್ರೀನ್ ಸಿಗ್ನಲ್ ಕೊಡ್ತಾರಂತೆ. ಮರಳು ಮಾಫಿಯಾಗೆ ಇನ್ಸ್ಪೆಕ್ಟರ್ ಫುಲ್ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಲಂಚಕ್ಕಾಗಿ ರಾಜಾರೋಷವಾಗಿ ಬಾಯಿ ಬಿಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅವರು. ನಂಗೆ ಇಷ್ಟೇ ದುಡ್ಡು ಬೇಕು, ಇಷ್ಟೇ ಲಂಚ ಬೇಕು ಅಂತ ರಾಜಾರೋಷವಾಗಿ ಕೇಳ್ತಾರೆ. ಇವರು ದೇವನಹಳ್ಳಿ ಇನ್ಸ್ಪೆಕ್ಟರ್ ಆಗಿರುವಂತ ಸಿದ್ದರಾಜು ಇನ್ಸ್ಪೆಕ್ಟರ್ಗೆ 10,000 ಕೊಟ್ರೆ ಎಲ್ಲದಕ್ಕೂ ಕೂಡ ಓಕೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿದ್ರು 10,000 ರೂಪಾಯಿ ಕೊಟ್ಬಿಟ್ಟು ಮಾಡ್ಬೇಕಷ್ಟೇ. ದೇವನಹಳ್ಳಿಯಲ್ಲಿ ಏನ್ ಬೇಕಾದ್ರೂ ಮಾಡ್ಬಹುದಂತೆ ಈ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಲಂಚ ಕೊಟ್ಬಿಟ್ರ. ಇದ್ರ ಜೊತೆಗೆ ಇವರು ಇವರೊಬ್ಬರನ್ನೇ ಹೆಸರನ್ನ ತಗ್ಲಾಕೊಳ್ತಾ ಇಲ್ಲ, ACP DCP ಎಲ್ಲರ ಹೆಸರನ್ನು ಕೂಡ ಹೇಳಿದ್ದಾರೆ. ACP DCP ಅವ್ರಿಗೂ ಕೂಡ ಮಂತ್ಲಿ ಫಿಕ್ಸ್ ಮಾಡಿ ಕೊಡ್ತಾ ಇದಾರಂತೆ ಇವರು, ಅವರಿಗೂ ಕೂಡ ತಲುಪ್ತಾ ಇದೆಯಂತೆ. ಸೊ ಇದಕ್ಕೆ ಸ್ಪಷ್ಟನೆಯನ್ನ ACP ಮತ್ತೆ DCPನೇ ಕೊಡ್ಬೇಕಾಗಿದೆ. ಸರ್ಕಾರವೇ ಈತನ ಕೈಯಲ್ಲಿದೆ ಅಂತ ಕೂಡ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಈತ ಹೇಳೋದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಅನ್ನೋದು ಅದಾದ್ಮೇಲೆ, ತನಿಖೆ ಆದ್ಮೇಲೆ ಗೊತ್ತಾಗ್ಬೇಕಾಗಿದೆ. ಇಂಥ ಅಧಿಕಾರಿಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟೇ ತಲೆ ತಗ್ಗಿಸುವಂತ ಕೆಲಸ. ಈತ ಲಂಚ ಸ್ವೀಕರಿಸುವಂತ ದೃಶ್ಯ ಕೂಡ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮರಳು ಲಾರಿ ಬಿಡ್ಲಿಕ್ಕೆ, ಒಂದು ಮರಳು ಲಾರಿ ಬಿಡ್ಲಿಕ್ಕೆ 10,000 ರೂಪಾಯಿ ಲಂಚವನ್ನ ಕೊಡ್ಬೇಕಂತ. ಆಂಧ್ರದಿಂದ ಮಧು ಶಿವಕುಮಾರ್ ಕೊಡ್ತಿದ್ದೆ. ದೇವನಹಳ್ಳಿ ಬರ್ತಾ ಇತ್ತು, ಇದಕ್ಕೂ ದೇವನಹಳ್ಳಿ ಕೆಲವರು ರಸ್ ಮಾಡ್ತಾ ಬಾಗೇಪಲ್ಲಿ ಶಿವಕುಮಾರ್ ಅಲ್ಲೇ ಇದ್ರಲ್ಲ ಗುಡಿ ಬಂದ ಇದ್ರು ಮೊದಲು. ನಮ್ದು ಅಷ್ಟು ಗಾಡಿ ನಮ್ ಡ್ರೈವರ್ ತಂದ್ಕೊಡ್ತಾನೆ. ಇನ್ಚಾರ್ಜ ಎಲ್ಲಿಂದ ಬರುತ್ತೆ? ಆಂಧ್ರದಿಂದ ಬಾಗೇಪಲ್ಲಿ ಮಧು ಶಿವಕುಮಾರ್ ದೇವನಹಳ್ಳಿಯಿಂದನೂ ಬರ್ತಾ ಇತ್ತು, ಬರ್ತಾ ಇದಕ್ಕೂ ದೇವನಹಳ್ಳಿ ಕೆಲವರು ರಸ್ ಮಾಡ್ತಾ ಬಾಗೇಪಲ್ಲಿ ಶಿವಕುಮಾರ್ ಅಲ್ಲೇ ಇದ್ರಲ್ಲ ಗುಡಿ ಬಂದ ಇದ್ರು ಮೊದಲು. ಸೊ ನೋಡ್ತಾ ಇದ್ದೀರಲ್ಲ ಈಗ ಮಾತಾಡ್ತಾ ಇದಾರಲ್ಲ, ಅವರು CI ಸಿದ್ದರಾಜು ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತ ಸಿದ್ದರಾಜು ಅವರು 10 ಗಾಡಿಗೆ ನೀವೇ ಇನ್ಚಾರ್ಜು, ಇಷ್ಟು ದುಡ್ಡು ಕೊಡಬೇಕು ಅಂತೆಲ್ಲ ಹೇಳ್ತಾ ಇರುವಂಥದ್ದು. ACP DCP ಅವರೆಲ್ಲರಿಗೂ ಕೂಡ ಮಂತ್ಲಿ ಇಷ್ಟು ಹೋಗುತ್ತೆ, ಇಷ್ಟು ದುಡ್ಡಂತೂ ನೀವು ಕೊಡಲೇಬೇಕು, ಇನ್ನೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ ಏನು ಕ್ರಮ ಕೈಗೊಳ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕಾನೂನನ್ನ ಕಾಪಾಡಬೇಕಾದಂಥವ್ರೆ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ನಾವಿರೋದೇ ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಏನು ಕ್ರಮ ಅನ್ನೋದೇ News 18 ಪ್ರಶ್ನೆ. ಈಗ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸ್ವಂದಡೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಪೌರತ್ವ ಕಾಯ್ದೆ ಪರವಾಗಿ ಜಾಗೃತಿಗೆ ಇಳಿದಿರುವಂತದ್ದು. ಇವತ್ತಿನಿಂದ ಜನವರಿ 15 ತನಕ ಬಿಜೆಪಿ ವತಿಯಿಂದ ದೇಶವ್ಯಾಪಿ ಪೌರತ್ವ ತಿದ್ದುಪಡಿ ಕಾಯ್ದೆ ಪರ ಮನೆ ಮನೆ ಸಂಪರ್ಕ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಡೋರ್ ಟು ಡೋರ್ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. 10 ದಿನಗಳಲ್ಲಿ 3 ಕೋಟಿ ಕುಟುಂಬವನ್ನ ತಲುಪಲು ಬಿಜೆಪಿ ಗುರಿಯನ್ನು ಹಾಕಿಕೊಂಡಿರುವಂಥದ್ದು. ಅಂದ್ರೆ ಜನವರಿ 15 ಒಳಗಾಗಿ 3 ಕೋಟಿ ಕುಟುಂಬಗಳನ್ನ ತಲುಪಿ ಏನು ಇದು, ಯಾವ ರೀತಿಯಾಗಿ ಕಾಯ್ದೆಯನ್ನ ಜಾರಿಗೆ ತರಲಾಗ್ತಾ ಇದೆ, ಯಾರಿಗೆ ತೊಂದರೆ ಯಾರಿಗೆ ಲಾಭ, ಇದೆಲ್ಲದರ ಬಗ್ಗೆನೂ ಕೂಡ ತಿಳಿಸ್ಕೊಡಲಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ JP ನಡ್ಡಾ, ಲಕ್ನೋನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ರಾಜಸ್ಥಾನದ ಜೈಪುರ್ನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿಯ CAA ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಇನ್ನು ರಾಜ್ಯದಲ್ಲೂ ಕೂಡ ಬಿಜೆಪಿ ಅಭಿಯಾನವನ್ನ ನಡೆಸ್ತಾ ಇದೆ. CM BSY ಬೆಂಗಳೂರು ಕೇಂದ್ರದಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಅಭಿಯಾನ ನಡೆಯಲಿದ್ದು, ಎಲ್ಲ ಜಿಲ್ಲೆಗಳ ಉಸ್ತುವಾರಿಗಳು ಅಥವಾ ಸಂಸದರು ಅಲ್ಲಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಉಸ್ತುವಾರಿಗಳನ್ನ ಈಗ ಆಲ್ರೆಡಿ ನೇಮಕ ಮಾಡಲಾಗಿದೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ News 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.